ಭಯೋತ್ಪಾದನೆ ಮಟ್ಟ ಹಾಕೋದು ಸರ್ಕಾರದ ಕರ್ತವ್ಯ ಈ ರೀತಿ ಜಿಹಾದಿಗಳನ್ನು ಮಟ್ಟ ಹಾಕೋದು ಸರ್ಕಾರದ ಕರ್ತವ್ಯ ಅದನ್ನ ನಾವು ಮಾಡೇ ಮಾಡ್ತೀವಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದು ಅಂತ ಆದ್ರೆ ಯಾರನ್ನ ಬೇಕಾದರೂ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬಹುದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದ್ರಿಂದ ನಮ್ಮ ವಿಚಾರವನ್ನ ಯಾರು ಸಹಿಸಕಾಗಲ್ಲ ದೀನದಾಳಿನ ಹತ್ಯೆ ಮಾಡೋದು ದೀನದಾಳ ಉಪಾಧ್ಯಾಯರನ್ನ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನ ಹತ್ಯೆ ಮಾಡಿದ್ರು ಟಾರ್ಗೆಟ್ ಮಾಡಿ ಇವತ್ತು ಪ್ರವೀಣ್ ಅನ್ನು ಹತ್ಯೆ ಮಾಡಿದ್ದಾರೆ ಆದ್ರೆ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದ್ರಿಂದ ನಮ್ಮ ವಿಚಾರನ ಹತ್ಯೆ ಮಾಡಕಾಗಲ್ಲ ಮತ್ತೆ ಅವರು ಹೇಳೋಕೆ ಬಯಸೋದು ಏನು ಅಂದ್ರೆ ಎಲ್ಲರೂ ಅಧಿಕಾರಕ್ಕಾಗಿ ರಾಜಕಾರಣದಲ್ಲಿದ್ದಾರೆ ಅಂತ ಭಾವಿಸಬೇಡಿ ನಾವುವೇ 15 16 17 ವರ್ಷ ಅಧಿಕಾರದ ಕನಸು ಇಲ್ಲದಲೇನೆ ಬೀದಿಲಿ ಬಡದಾಡಿದೀವಿ ನಮ್ಮ ನಂಬಿಕೆ ವಿಚಾರವನ್ನ ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ಅಂತ ಪರಿಸ್ಥಿತಿ ಬಂದ್ರೆ ನಾವು ಕೂಡ ಕಾರ್ಯಕರ್ತರ ಜೊತೆ ನಿಂತ್ಕೊತೀವಿ ಈಗ ಏನು ಹೇಳಬೇಕು ಒಳಗಡೆ ಹೇಳಿದೆವೆ ಅಂತ ಪರಿಸ್ಥಿತಿ ಬಂದ್ರೆ ನಾವು ಕಾರ್ಯಕರ್ತಕ್ಕೆ ನಮ್ಮ ಮನಸ್ಥಿತಿ ಕಾರ್ಯಕರ್ತರ ಮನಸ್ಥಿತಿ ಬೇರೆ ಬೇರೆ ಅಂತ ಯಾರು ಭಾವಿಸಬೇಡಿ ಪಿಎಫ್ಐ ಎಸ್ಟಿಪಿಐ ಸಿಮಿನ್ ಬ್ಯಾನ್ ಮಾಡಿದ್ವಿ ಇನ್ನೊಂದು ರೂಪದಲ್ಲಿ ಹುಟ್ಕೊಂಡ್ರು ನಾವು ಮೂಲಕ್ಕೆ ಕೈ ಹಾಕಬೇಕ್ರಿ ಆ ಜಿಹಾದಿ ಮಾನಸಿಕತೆ ಎಲ್ಲಿದೆ ಅದನ್ನ ಕಿತ್ತು ಬಿಸಾಕಬೇಕು ಮತ್ತೆ ಒಂದು ಸಂಘಟನೆ ನಾವು ಈ ರೀತಿ ಭಯೋತ್ಪಾದನೆ ಬಿತ್ತ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ 16 ಸಂಘಟನೆಗಳಿದ್ದಾವೆ ಪ್ರಚೋದನೆಯಿಂದ ಸಿಗುತ್ತೆ ಅವರಿಗೆ ಇಂಟಾಲರೆನ್ಸ್ ಎಲ್ಲಿದೆ ಅದಕ್ಕೆ ಕಿತ್ತು ಹಾಕಬೇಕು ಅದನ್ನ ಕಿತ್ತು ಹಾಕಬೇಕು ನಾನು ವಿನಂತಿ ಮಾಡ್ತಾನೆ ನಿಜವಾಗ್ಲೂ ಭಯೋತ್ಪಾದನೆಯನ್ನ ಕಿತ್ತು ಹಾಕಬೇಕು ಅಂತ ಹೇಳಿ ಉಳಿದೆಲ್ಲ ರಾಜಕೀಯ ಪಕ್ಷಗಳ ಮನಸ್ಥಿತಿ ಇದ್ರೆ ಎಲ್ಲಿಂದ ಪ್ರಚೋದನೆ ಸಿಗ್ತಾ ಇದೆ ಅನ್ನೋದನ್ನ ಮುಕ್ತವಾಗಿ ಚರ್ಚಿಸುವ ಅವಶ್ಯಕತೆ ಇದೆ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಆ ಓಲೈಕೆ ರಾಜಕಾರಣದಿಂದ ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ ಆಗ ಮಾತ್ರ ಸಾಧ್ಯ ಸಮಾಜ ಎದುರಿಸಬೇಕು ಇಲ್ಲದೇ ಇದ್ರೆ ನಾವರೆ ಬಿಜೆಪಿ ರಾಜಕೀಯ ಪಕ್ಷ ಒಂದು ರಾಜಕೀಯ ಪಕ್ಷ ಬರಿ ರಾಜಕೀಯ ಪಕ್ಷ ಮಾತ್ರ ಎದುರಿಸಿದ್ರಿಂದ ಕಿತ್ತಾಕಕ್ಕಾಗುತ್ತೆ ಅಂತ ಅಲ್ಲ ಸಮಾಜ ಎದುರಿಸಬೇಕು ಇದನ್ನ ಬಿಜೆಪಿ ಇಲ್ಲದೇ ಇರೋ ಕಡೆನೂ ಕೂಡ ಭಯೋತ್ಪಾದನೆ ಇದೆ ಭಾರತದ ಹೊರಗೂ ಭಯೋತ್ಪಾದನೆ ಇದೆ ಕಾರಣ ಏನು ಹೇಳಿ ಕೇವಲ ನಾನು ಪ್ಯಾಂಟ್ ಹಾಕ್ದಂಗೆ ಹಾಕಬೇಕು ನಾನು ಗಡ್ಡ ಬಿಟ್ಟಂಗೆ ಬಿಡಬೇಕು ನಾನು ನಂಬುವ ದೇವರು ಮಾತ್ರ ಇರಬೇಕು ಅನ್ನುವಂತ ಇದೆಯಲ್ಲ ಅದು ಕಾರಣ ನೋಡ್ರಿ ಇಂಟಾಲರೆನ್ಸ್ ನ ಪ್ರಚೋದನೆ ಎಲ್ಲಿಗಿಂತ ಸಿಗ್ತಾ ಇದೆ ಅಂತ ಅದನ್ನ ಅಳಸಾಕ್ತಾ ಇದ್ರೆ ಇದನ್ನ ಬೇರ್ ಸಹಿತ ಕಿತ್ತಾಕಕ್ಕಾಗಲ್ಲ ಹುತ್ತ ಬಡದಂಗಾಗುತ್ತೆ ಹಾವು ಒಳಗಡೆ ಇರುತ್ತೆ ಹುತ್ತ ಬಡದ ತಕ್ಷಣ ಇನ್ನೊಂದು ಬಿಲ್ದಲ್ಲಿ ಸೇರ್ಕೊಳ್ಳುತ್ತೆ ಅಥವಾ ಇನ್ನೊಂದು ಕಡೆ ಹೋಗಿ ಹೊಡೆಯುತ್ತೆ ಅಷ್ಟು ಬಿಟ್ರೆ ಅವನೇ ಹೊಡಿಬೇಕು ಅಂತ ಹೇಳಿದ್ರೆ ಇದು ಜಾಗತಿಕ ಭಯೋತ್ಪಾದನೆ ಭಾರತ ಎಲ್ಲವನ್ನೂ ಜೋಡಿಸ್ಕೊಂಡು ತನ್ನ ಶಕ್ತಿಯನ್ನ ಪೂರ್ತಿ ಉಪಯೋಗಿಸಿ ಇದನ್ನ ಇದರ ವಿರುದ್ಧ ಸಂಘಟಿತ ಹೋರಾಟ ಮಾಡಬೇಕಾಗುತ್ತೆ